ನಟರಾಜ್ಗೌಡ್ರಿಗೆ ನಟರಾಜ್ ಗೌಡರು ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಮದ್ದೂರಿನ ಸಂಭಾವ್ಯ ಅಭ್ಯರ್ಥಿ ಗುರುಚರಣ್ ಗುರುಚರಣ್ ಅವ್ರ ಕಡೆಯಿಂದ ನೀವು ಬನ್ನಿ ಮದ್ದೂರಿಂದ ಒಂದು ಸ್ಪರ್ಧೆ ಮಾಡಿ ನಿಮಗೆ ಅಂತ ಒಂದು ಆಹ್ವಾನ ಬಂದಿದೆ ಇದು ಅವರು ಅಭಿಮಾನಕ್ಕೋ ಪ್ರೀತಿಗೋ ಅಥವಾ ಒಂದು ಸ್ಟ್ರಾಟಜಿಕಲಿ ಏನು ಕರೆದಿರಬಹುದಾಗುತ್ತೆ ಸೊ ಏನು ನಡೀತಾ ಇದೆ ಕನಕಪುರ ಪ್ಲಸ್ ಮದ್ದೂರು ಎರಡು ಕಡೆ ಡಿಕೆ ಶಿ ಬೇಕಾ ಅಂತ ಇಲ್ಲ ಎರಡು ಕಡೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ್ ನಿಲ್ಲ ಆದ್ರೆ ಅವ್ರಿಗೆ ಅಭಿಮಾನದಿಂದ ಯಾಕಂದ್ರೆ ಅವ್ರಿಗೆ ಅವ್ರ ಪ್ರಭಾವ ಹಂಗಿದೆ ಅವ್ರ ವರ್ಚಸ್ ಹಂಗಿದೆ ಅವ್ರಿಗೆ ಗೆಲ್ಲುವ ಶಕ್ತಿ ಇದೆ ಅವ್ರು ನಿಂತ್ರೆ ಸುತ್ತಲಿನ ಕ್ಷೇತ್ರಗಳಿಗೆ ಅನುಕೂಲ ಆಗ್ಬೋದು ಆಗ್ತದೆ ಅನ್ನೋ ಒಂದು ಭರವಸೆನಲ್ಲಿ ಅಲ್ಲಿನ ಅಭಿಮಾನದಿಂದ ಅವರು ಆಹ್ವಾನ ಮಾಡಿದೆ ಆ ಥರ ಅಲ್ಲ ಆ ಥರ ಐದಾರು ಕ್ಷೇತ್ರಗಳಿಗೆ ಆಹ್ವಾನ ಬಂದಿದೆ ಆರ್ ಆರ್ ನಗರಿಗೆ ಆಹ್ವಾನ ಬಂದಿದೆ ಕುಣಿಗಲ್ಗೆ ಆಹ್ವಾನ ಬಂದಿದೆ ತುಮಕೂರಿಂದ ಒಂದು ಕ್ಷೇತ್ರಕ್ಕೆ ಆಹ್ವಾನ ಬಂದಿದೆ ಸಿ ಆ ಥರ ಆಹ್ವಾನ ಇಲ್ಲಿ ಇಲ್ಲಿ ನಾನು ಅಂದರೆ ಇರೋ ಚರ್ಚೆ ಹೇಳ್ಬಿಡ್ತೀನಿ ನಾನು ನಿಮಗೆ ಒಂದು ಎದುರಾಳಿ ಪಕ್ಷ ಅಂತ ಬಂದಾಗ ಬಿಜೆಪಿ ಅವರು ಬಿಜೆಪಿ ಇರೋದ್ರೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಯಾವ್ದಾದ್ರೂ ವ್ಯಕ್ತಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಒಂದು ಕ್ಷೇತ್ರ ಜೊತೆಗೆ ಇನ್ನೊಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತಾ ಇದೆ ಅಂದ್ರೆ ಸಾಕು ಸೊತ್ತು ಬಿಡ್ತಾರೆ ಭಯ ಬಂದ್ಬಿಟ್ಟಿದೆ ಅದಕ್ಕೆ ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತಾರೆ ಇನ್ನು ಜನರಲ್ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರಿಗೆ ಆಲ್ರೆಡಿ ಮಾತಾಡ್ತಾ ಇದ್ದಾರೆ ಕೋಲಾರ ಅಂತೆ ಅಲ್ಲಿ ಸೋಲ್ತಾರೆ ಬದಾಮಿಯಿಂದ ದೂರ ಅಂದರು ಅದಂದರು ಇದಂದರು ಚಾಮುಂಡಿಲ್ಲಿ ಸೋಲ್ತಾರೆ ಭಯ ಬಂದುಬಿಟ್ಟಿದೆ ಅವರೊಬ್ಬ ಅಲೆಮಾರಿ ಒಬ್ಬ ವಾಲಸಿಗ ಎಲ್ಲ ಈ ಈ ಈ ಸುಬಿಟ್ವಿ ಕೆ ಶಿವಕುಮಾರ್ ವಿಚಾರದಲ್ಲಿ ಹೇಗೆ ಇದೆ ಹೇಗೆ ನೋಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನಕ್ಪುರ ಕ್ಷೇತ್ರದಲ್ಲಿ ಸೋತ ಇಸ್ಟ್ರಿನೇ ಇಲ್ಲ ಅಲ್ಲಿ ಬಿಜೆಪಿಗೆ ಇರತಕ್ಕಂಥದ್ದು ನೋಟಾ ಜೊತೆಗೆ ಪೈಪೋಟಿ ಅದ್ಬಿಟ್ರೆ ಜೆಡಿಎಸ್ಗೆ ಬಹಳ ತುಂಬಾ ದೂರದಲ್ಲಿದ್ದಾರೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಅಷ್ಟು ಅಂತರದ ದೂರದಲ್ಲಿದ್ದಾರೆ ಈ ಬಾರಿ ಲಕ್ಷ ಅಂತರ ಕೂಡ ಬರುತ್ತ ಬರ್ತದೆ ಆದ್ರೆ ಅವ್ರಿಗೆ ಕನಕ್ಪುರ ಕ್ಷೇತ್ರ ಇಲ್ಲ ಅದು ಹುಡುಕ್ತಾ ಇದ್ದಾರೆ ಆ ರೀತಿಯಲ್ಲಿ அபிமான ಓಕೆ ಅದು ಅದು ನೇರ ಅಭಿಮಾನ ಅಭಿಮಾನದಿಂದ ಮದ್ದೂರಿಗೆ ಬನ್ನಿ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು ಅಲ್ಲಿ ಡಿ ಕೆ ಅವ್ರು ಬಾಯಲೇ ಬಂದಿರೋದೇನು ಅಂದ್ರೆ ನೋಡಪ್ಪ ಒಂದ್ ಗೆ ಒಂದು ಟಿಕೆಟ್ ಅಂತ ಹೇಳ್ಬಿಟ್ಟಿದ್ರು ಮೊನ್ನೆ ಒಂದ್ ಕ್ಯಾಂಡಿಡೇಟ್ ಒಂದು ಟಿಕೆಟ್ ಅಂತ ಆದ್ರೆ ಕನಕಪುರನ ಬೇರೆ ಬಿಟ್ಕೊಟ್ಟು ಮದ್ದೂರಿಗೆ ಬರುವಂತ ಪ್ಲಾನ್ ಏನಾದ್ರು ಇದ್ಯಾ ಕೆ ಶಿವ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಬಟ್ ಅಂದ್ರೆ ಅವ್ರ ಯಾಕಂದ್ರೆ ಅವ್ರ ಪ್ರಚಾರ ಚುನಾವಣಾ ಪ್ರಚಾರದ ಅತ್ಯ ನಮಗೆ ಬರೋ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ನಟರಾಜ್ ಒಂದ್ ವೇಳೆ ಮದ್ದೂರಿಗೆ ಬಂದ್ರಪ್ಪ ನಿಮ್ದೇನೋ ಒಂದು ಪ್ಲಾನ್ ಇದೆ ನಿಮ್ದು ಏನಂತ ಮದ್ದೂರಲ್ಲಿ ಏಳು ಕೇಳು ಜೆಡಿಎಸ್ ಇದೆ ಇದೆ

ಐದು ಬರ್ಲಿ ಬಿಡಿ ಇಲ್ಲಿ ಪಾರಿಗೆ ಬಂದ್ರೆ ಜಾಸ್ತಿ ಸೀಟ್ ಬರ್ತವೆ ನಾಲ್ಕು ಸೀಟ್ ಮೇಲೆ ಜಾಸ್ತಿ ಬಂದೇ ಬರುತ್ತೆ ಸ್ಪರ್ಧೆ ಮಾಡ್ಲಿ ಬಿಡ್ಲಿ ಬಿಡ್ಲಿ ಅವ್ರು ಪ್ರಚಾರ ಮಾಡ್ತಾರೆ ಅವರ ನಾಯಕತ್ವ ಹಂಗಿದೆ ಅಲ್ಲಿನ ಸಂಘಟನೆ ಹಂಗಿದೆ ಅವರು ಮೂರು ವರ್ಷ ಅಧ್ಯಕ್ಷರಾಗಿ ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ನೀವೆಲ್ಲ ಈ ತರ ಪ್ಲಾನ್ ಮಾಡ್ಕೊಂಡ್ಬಿಟ್ರ ಅಲ್ಲಿ ಮಂಡ್ಯದಲ್ಲಿ ಅಮಿತ್ ಶಾ ಅವರ ಅವಾಗ ಎದ್ಕೊಂಡ್ಬಿಟ್ ನೀವು ನೋಡಿ ಅಲ್ಲಿ ಅವಾಗ ಎದುರ್ಕೋಬೇಕಾದ ಅಗತ್ಯ ಇಲ್ಲ ಅಂದ್ರೆ ಅಲ್ಲ ಬಿಜೆಪಿನವ್ರು ಮಂಡ್ಯ ಜನನ ಅಲ್ಲಿ ಸೇರ್ಸಿರ್ಲಿಲ್ಲ ಮಂಡ್ಯ ಸುತ್ತಮುತ್ತ ಜನ ಸೇರಿಸಿದ್ರಲ್ಲಿ ಬಸ್ಗಳು ಕಲ್ಸಿ ಕರ್ಕೊಂಡು ಸೇರಿಸಿ ಅಷ್ಟೇ ಅದು ಆದ್ರೆ ನನಗಲ್ಲ ಬಿಜೆಪಿಗೆ ಅಲ್ಲಿ ಯಾವುದೇ ರೀತಿಯ ಿಲ್ಲ ಬೇಸ ಇಲ್ಲ ಆಗಿದ್ದ ಕಡಿಮೆ ಓಟ್ಗಳು ಅವ್ರಿಗೆ ಬಿಜೆಪಿಗೆ ಹಂಗಿರ್ಬೇಕಾದ್ರೆ ಅವರೆಲ್ಲ ಅಲ್ಲಿ ಓಟ್ಗಳನ್ನ ಕೀಳ್ತಾರೆ ಅಥವಾ ಪೈಪೋಟಿ ಕೊಡ್ತಾರೆ ಅನ್ನೋ ಯೋಚನೆ ನಮಗಿಲ್ಲ ಜೆಡಿಎಸ್ ಮುಂಚೆಯಿಂದಲೂ ಪೈಪೋಟಿ ಇದೆ ಇವಾಗಲೂ ಪೈಪೋಟಿ ಇದೆ ಇವಾಗ ನಾವು ಸೋತರು ಐದ್ ಸಾವಿರ ಓಟ್ ಅವ್ರಿಗೆ ಐದ್ ಸಾವಿರ ಸೋತರು ಐದುವರೆ ಸಾವಿರ ಓಟ್ ಆ ತರದಲ್ಲೇ ಇದೆ ಕಾಂಪಿಟೇಷನ್ ಇದೆ ಬಟ್ ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾದ್ರಿಂದ ಕುಮಾರಸ್ವಾಮಿ ಎಲ್ಲಾ ತರದ ಅವಕಾಶಗಳನ್ನ ಕೊಟ್ಟಾಗಿದೆ ದೇವೇಗೌಡರಿಗೆ ಎಲ್ಲ ತರ ಅವಕಾಶಗಳನ್ನ ಕೊಟ್ಟಾಗಿದೆ ಡಿ ಕೆ ಶಿವಕುಮಾರ್ ನಾಯಕತ್ವ ಇದೆ ಅವ್ರಿಗೂ ಒಮ್ಮೆ ಅವಕಾಶಗಳನ್ನ ಕೊಡೋಣ ಅಂತ ಹೇಳಿ ಮಂಡ್ಯದ ಇದು ಪಾರ್ಟಿ ಎಲ್ಲ ಒಕ್ಕಲಿಗೆ ಸಮುದಾಯಕ್ಕೆ ಅವಕಾಶ ಸಿಕ್ಲಿ ಇಲ್ಲ ಸಮುದಾಯನೂ ಅಷ್ಟೇ ಬಾಯ್ ಬಿಡ್ಬೇಕು ನೀವು ಬಾಯ್ ಬಿಡ್ಬೇಕು ನೀವು